ಬರ್ತಾರೆ. ಅನಾವೃಷ್ಟಿ ಆಗಿದೆ, ಅನಾವೃಷ್ಟಿಯಿಂದ ತರಕಾರಿಗಳು ಮಳೆಯಿಂದ ಆದ್ರಿಂದ ಮಾರುಕಟ್ಟೆಯಲ್ಲಿ ತರಕಾರಿಯ ಬೆಲೆ, ಸೊಪ್ಪು ಮತ್ತೆ ಏನು ದಿನನಿತ್ಯದ ಬಳಕೆಗೆ ನಾವು ಯೂಸ್ ಮಾಡ್ತೀವಲ್ಲ ಆ ತರಕಾರಿ ಆ ಎಲ್ಲ ಬೆಲೆ ಜಾಸ್ತಿ ಆಗಿದೆ. ಯಾವ ರೀತಿ ಜಾಸ್ತಿ ಆಗಿದೆ ಅಂತ ಕೇಳೋಣ. ನಮಸ್ಕಾರ. ನಮಸ್ತೆ ಮೇಡಮ್. ಅರುಣ್ ಅಂತ. ತರಕಾರಿ ಬಂದು ಬೀನ್ಸು 120, ಕ್ಯಾರೆಟ್ 80, ಕ್ಯಾಪ್ಸಿಕಮ್ 160, ಕೊತ್ತಂಬರಿ 60, 80, ಮೆಂತ್ಯ ಸೊಪ್ಪು 40, 30, ಎಲ್ಲ ರೇಟ್ ಆಗಿದೆ ಮೇಡಮ್. ಅವರೇ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ? ಎಷ್ಟು 30% ಜಾಸ್ತಿ ಆಗಿದೆ. 30% ಇವಾಗ ನೀವೆಲ್ಲ ತಗೊಂಡ್ಬಂದಿದ್ದೀರ ಫ್ರೆಶ್ ಆಗಿ, ಮಳೆ ಬಂದು ನಿಂತೋಗುತ್ತೆ. ಹೌದು ಮೇಡಮ್. ಹಾಳಾಗೋ ಸಾಧ್ಯತೆ ಇರ್ತದೆ, ಅವಾಗ ಏನು ಮಾಡ್ತೀರಾ? ಹಾಳಾಗುತ್ತೆ ಮೇಡಮ್. ನಾವು ಕ್ಲೀನ್ ಮಾಡಿ ವ್ಯಾಪಾರ ಮಾಡಲೇಬೇಕಲ್ಲ, ಬಂಡವಾಳ ಹಾಕಿ. ಎಷ್ಟು ಆಗಿ ಆಗುತ್ತೆ ಮಳೆ ಬರಲ್ಲ ಅನ್ಕೊಂಡಿದ್ವಿ, ಇಲ್ಲ ಮಳೆ ಬರ್ತೈತೆ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಹೊಡ್ಕೊಂಡು ಹೋಗ್ತೈತೆ. ಮಲ್ಲೇಶ್ವರ ಒಂದು ಸ್ವಲ್ಪ ಪರಾಯಿಲ್ಲ ಮಳೆಗೆ. ಜನಗಳೆಲ್ಲ ಕಮ್ಮಿನೇ ತೊಗೊಂತಾರೆ ಮೇಡಮ್. ರೇಟ್ ಜಾಸ್ತಿ ಅಂಬುದು ಎಲ್ಲ ಕಾಲು ಕೆ ಜಿ, ಅರ್ಧ ಕೆ ಜಿ ಅಷ್ಟೇ ತೊಗೊಂತಾರೆ. 1 kg ಅಷ್ಟೆಲ್ಲ ಯಾರು ತೊಗೊಂತಾ ಇಲ್ಲ ಇವಾಗ. ನಿಂಬೆ 40 ರೂಪಾಯಿ, 2 ರೂಪಾಯಿ ಒಂದು ಸೈಜ್ನಲ್ಲಿ ಡಿಫ್ರೆಂಟು. ಇದು 4 ರೂಪಾಯಿ, ಇದು 2 ರೂಪಾಯಿ. ಏನೆಲ್ಲ ಎಲ್ಲ ಉಳ್ಕೊಂಡು ಹೋಗ್ತೈತೆಲ್ಲ, ಸೇರಿದಲ್ಲ ಎಲ್ಲೂ ಸಿಗ್ತಾ ಇಲ್ಲ ಐಟಮ್ಗಳು. ಕೊತ್ತಂಬರಿ ಬಂದು 60 ರೂಪಾಯಿ ಅಲ್ಲೇ, ಪುದೀನ ಬಂದು 20 ರೂಪಾಯಿ ಕೇರ್ ಮಾರ್ಕೆಟಲ್ಲೇ. ನಾವು ತೊಗೊಂಬಂದು 10 ರೂಪಾಯಿ ಎಕ್ಸ್ಟ್ರಾ ಹೆಚ್ಚಿಗೆ ಮಾಡ್ತಾ ಇದ್ದೀವಿ. ಅದರಲ್ಲ ಒಂದು 5 ಪೆಟ್ ಮಿಕ್ಕ ಅಂದ್ರೆ ಆ ಲಾಭನೂ ಅಂತ ಇತ್ತು. ಹಸಿಮೆಣಸಿನಕಾಯಿ 1000 ರೂಪಾಯಿ ಇದೆ. 1000 ರೂಪಾಯಿ ಮಣ ಮಣ 10 kg, 10 kg, 10 kg ಎಲ್ಲ ರೇಟ್ ಜಾಸ್ತಿ ಆಗಿದೆ. 400 ರೂಪಾಯಿ ಇತ್ತು ಮಣ, ಇವಾಗ 1000 ರೂಪಾಯಿ ಆಗಿದೆ. ಹೌದು, ಡಬಲ್ ಕಿಂತ ಡಬಲ್. ಏನು ಅವ್ರ ರೈತರುಗಳಿಗೆ ಪಾಪ ಏನೂ ಸಿಗ್ತಾ ಇಲ್ಲ, ಅಲ್ಲಿ ಎಲ್ಲ ಹೊಡ್ಕೊಂಡು ಹೋಗ್ತೈತೆ. ವ್ಯಾಪಾರಗಳೆಲ್ಲ ಬಂದು ಮಾತಾಡ್ತಾರಂತ ಮೆಣಸಿನ್ಕಾಯಿ ಒಂದ್ ಮಣ 1000 ರೂಪಾಯಿ ಆಗಿದೆ, 400 ರೂಪಾಯಿ ಅಂದ್ರೆ 400 ರೂಪಾಯಿಗಿಂತ ಅತಿ ಹೆಚ್ಚು ಬೆಲೆ ಜಾಸ್ತಿ ಆಗಿದೆ. ಈ ರೀತಿ ಆದ್ರೆ ಜನ ಕುಂಡ್ಕೊಳ್ಳೋದಿಲ್ಲ. ಒಣಮೆಣಸಿನ್ಕಾಯಿ ಹಾಕಿ ಆದ್ರೂ ಒಂದು ಅಡಿಗೆ ಮಾಡ್ಕೊಳ್ಳೋಣ ಅನ್ನೋ ಸ್ಥಿತಿ ಬಂದ್ಬಿಡ್ತಾರೆ. ಯಾಕಂದ್ರೆ ಈ ತರ ಪರಿಸ್ಥಿತಿ ಅಂದ್ರೆ ನಿರಂತರವಾದ ಮಳೆ ಬರ್ತಾ ಇದೆ. ನಿರಂತರವಾದ ಮಳೆಗೆ, ಅಕಾಲಿಕವಾದ ಮಳೆಗೆ ಹಲವಾರು ನಮ್ಮ ವಾತಾವರಣದ ವೈಪರೀತ್ಯದಲ್ಲಿ ಜಾಸ್ತಿ ಹೀಟ್ ಆಗ್ತಾ ಇರೋದು ಇವೆಲ್ಲ ಕಾರಣ ಅಂತ ಹೇಳಾಗ್ತಿದೆ. ಆದ್ರೂ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಅಧ್ಯಯನ ಮಾಡಬೇಕಾಗುತ್ತೆ. ಈಗ ಜನ ಬರ್ತಾರೆ ಇಲ್ವಾ? ಜನ ಬರ್ತಾವ್ರೆ, ಹೆಚ್ಚಿನ ವ್ಯಾಪಾರ ಇದೆ. ಏನಂದ್ರೆ ತರಕಾರಿ ಯಾವಾಗ್ಲೂ ಕೊಂಡ್ಕೊಳ್ಳೋದು ದಿನನಿತ್ಯದ ವ್ಯವಸ್ಥೆ ನಡೀಲೇಬೇಕು, ಆಹಾರ ಸೇವಿಸಲೇಬೇಕು. ಆದ್ರೆ 1 kg ತಗೊಳ್ಳೋ ಜಾಗದಲ್ಲಿ 1/2 kg ತಗೋತಾರೆ, 1/2 kg ತಗೊಳ್ಳೋ ಜಾಗದಲ್ಲಿ 1/2 kg ತಗೋತಾರೆ. ಈ ರೀತಿ ಜನ ಒಂದು ವ್ಯಾಪಾರವನ್ನ ಮುಗಿಸ್ತಾ ಇದಾರೆ. ಈಗ ನಾವು ಎಲ್ಲ ತೋರಿಸ್ತೇವೆ. ಮತ್ತೆ ಶುಂಠಿ ಹೇಗಿದೆಯಮ್ಮ? ಶುಂಠಿ ಎಲ್ಲ 60 ರೂಪಾಯಿ ಕೆಜಿ, 80 ರೂಪಾಯಿ ಕೆಜಿ ಬರ್ತಾರೆ. ಮೊದ್ಲೇ ಸಿಕ್ಕ ಮೊದ್ಲೆಲ್ಲ 300 ರೂಪಾಯಿ ಚಳಿಗಾಲದಲ್ಲಿ ಚೆನ್ನಾಗಿ ಬೆಳೆಸ್ತಾರೆ, ಯಾಕಂದ್ರೆ ಬಹಳ ಹೀಟ್ ಆಗ್ಲಿ ಅಂತ ಹೇಳಿ. ಆದ್ರೆ ಶುಂಠಿ ಬೆಲೆ ಬಹಳ ಜಾಸ್ತಿ ಇದೆ ಮೇಡಮ್. ಹೇಗಿದೆ ತರಕಾರಿ ರೇಟ್ ಎಲ್ಲ ಹೇಗಿದೆ? ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಏನ್ ತಗೊಳಕ್ಕೂ ಆಗ್ತಾ ಇಲ್ಲ. ಹೌದು, ಮುಂದೆ ನೋಡ್ಬೇಕು ಕಮ್ಮಿ ಆಗುತ್ತೆ. ಹಬ್ಬ ಎಲ್ಲ ಬಂದಾಗ ಜಾಸ್ತಿ ಆಗಿದ್ದಿರ್ಬೋದಲ್ಲ. ಹೌದು, ಮಳೆ ಜಾಸ್ತಿ ಆಗಿರೋದ್ರೆ ರೈತರಿಗೂ ಅನುಕೂಲ ಆಗ್ತಾ ಇಲ್ಲ, ಗ್ರಾಹಕರಿಗೂ ಅನುಕೂಲ ಆಗ್ತಿಲ್ಲ, ಮತ್ತೆ ಜನರಿಗೂ ಅನುಕೂಲ ಆಗ್ತಾ ಇಲ್ಲ. ಮೇಡಮ್ ತರಕಾರಿ ತಗೊಳಕ್ ಬಂದಿದ್ದೀರಾ, ಹೇಗಿದೆ ರೇಟ್ ಎಲ್ಲ ಹೇಳಿ? ಅಯ್ಯೋ, ಸಿಕ್ಕಾಪಟ್ಟೆ ರೇಟ್ ಆಗ್ಬಿಟ್ಟಿದೆ. ಏನ್ ತಗೊಳೋದು, ಟೊಮೊಟೊ 100 ರೂಪಾಯಿ ಆಗಿದೆ, ಏನ್ ಮಾಡೋಣ? ಅಂದ್ರೆ ಬೇಸಿಕ್ ನೀಡ್ಸ್ ಟೊಮೊಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ ಇವುಗಳ ರೇಟೇ ಜಾಸ್ತಿ ಆಗ್ಬಿಟ್ಟಿದೆ. ಹೌದು ನಿಜ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಅಂತೂ ಮಾತಾಡ್ಸೋಕೆ ಆಗ್ತಾ ಇಲ್ಲ. ಏನ್ ಮಾಡೋದೆಲ್ಲ ಈ ತರ ರೇಟ್ ಮಾಡೋದೇ? ಸರ್ಕಾರದವ್ರಿಗೆ ಸ್ವಲ್ಪ ಹೇಳ್ಬೇಕು ನೀವು.
ಸರಸ್ವತಿ ಅವರು ಹೇಳ್ತಾ ಇದ್ರು ಟೊಮೆಟೊ ರೇಟ್ ಬಂದು ಆಪಲ್ ರೇಟ್ ತರ ಆಗ್ಬಿಟ್ಟಿದೆ. ಬೇಸಿಕ್ ಆಗಿ ಯಾವುದೇ ಅಡಿಗೆ ಮಾಡ್ಬೇಕಂದ್ರೆ ಈರುಳ್ಳಿ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದೆಲ್ಲ ಬೇಕಾಗುತ್ತೆ. ಆ ಬೆಲೆಗಳೇ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಅದರಿಂದ ಜನ ಏನ್ ತಗೊಳ್ಳಿ ಎಂಬ ಏನ್ ಬಿಡ್ಲಿ ಅಂತ. ನಿಮ್ಗೆಲ್ಲ ತರಕಾರಿ ಎಲ್ಲಿಂದ ಬರ್ತಮ್ಮ? ಸಿಟಿ ಮಾರ್ಕೆಟ್. ಸಿಟಿ ಮಾರ್ಕೆಟ್ ಇಂದ ಸರ್ ಸಿಟಿ ಮಾರ್ಕೆಟ್ಗೆ ತರಕಾರಿ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಬಹುತೇಕ ಬೆಂಗಳೂರಿಗೆ ತರಕಾರಿ ಇಲ್ಲ ಸಿಟಿ ಮಾರ್ಕೆಟ್ಗೆ. ಬೆಂಗಳೂರಿನ ಸುತ್ತಮುತ್ತ ಪ್ರದೇಶ ಏನಿರುತ್ತೆ, ಆನೇಕಲ್ ಇರ್ಬೋದು, ರಾಮನಗರ ಇರ್ಬೋದು, ಅಥವಾ ಈ ಕಡೆ ನೆಲಮಂಗಲ, ಇಲ್ಲಿಂದ ತರಕಾರಿ ಬರುತ್ತೆ. ತರಕಾರಿ ಈ ಕಡೆ ಬಂದಾಗ ಏನು ರೈತರಿಗೆ ಇಲ್ಲಿಂದ ಕೊಳ್ತೋಗ್ತಾ ಇದೆ. ಅವ್ರ ತರಕಾರಿ ಕೈಗೆ ಸಿಗ್ತಾ ಇಲ್ಲ. ನಿರಂತರವಾದ ಮಳೆ ಅವರ ಒಂದು ತರಕಾರಿಯನ್ನ ನೆಲಕ್ಕೆ ಕಚ್ಚೋಗ್ ಮಾಡಿದೆ. ಹಾಗಾಗಿ ಬೇಡಿಕೆ ಜಾಸ್ತಿ ಆಗಿದೆ. ಆದರೆ ಜನರ ಬೇಡಿಕೆ ಪೂರೈಸಲು ಒಂದು ತಾಜಾ ತರಕಾರಿ ಸಿಗ್ತಾ ಇಲ್ಲ. ಆದ್ರಿಂದ ತರಕಾರಿ ರೇಟು ಜಾಸ್ತಿ ಆಗ್ತಾನೆ ಹೋಗಿದೆ. ಈ ಬೇಸಿಕ್ ನೀಡ್ ಒಬ್ಬ ವ್ಯಕ್ತಿ ವೆಜ್ ಆಗಲಿ ನಾನ್ ವೆಜ್ ಆಗಲಿ ತರಕಾರಿ ಮುಖ್ಯವಾಗಿ ಬೇಕಾಗ್ತದೆ. ತರಕಾರಿ ರೇಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅವ್ರ ಇತರ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಈ ರೈತರು ಸಹ ಬೇಸಿಕ್ ಆಗಿ ಅವರು ಇವಾಗ ಇದೆಲ್ಲ ನೆಲ ಕಚ್ಚಿರೋದ್ರಿಂದ ಸರ್ಕಾರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅವರ ಏನು ನಷ್ಟ ಆದ ಬೆಳೆಗಳಿಗೆ ಸರ್ಕಾರದಿಂದ ಒಂದಿಷ್ಟು ಪರಿಹಾರ ಧನ ದೊರೆಯುತ್ತಾ ಅಂತ ಹೇಳಿ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಏನು ಈ ರೀತಿ ರೇಟ್ ಆಗ್ತಾ ಇದೆಯಲ್ಲ, ಬೇಡಿಕೆ ತಕ್ಕಂತೆ ಸರ್ಕಾರ ಬೇರೆ ಕಡೆಯಿಂದ ಎಲ್ಲಾದರೂ ತರಿಸುತ್ತಾ ಅಂತ. ಬೇರೆ ಕಡೆಯಿಂದ ತರಿಸ್ಬೇಕು ಅಂದ್ರೂ ಸಹ ರಾಜ್ಯದ ಇತರೆ ರಾಜ್ಯಗಳಲ್ಲಿ ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಆದ್ದರಿಂದ ಈ ಮಳೆಯಿಂದ ಸದ್ಯಕ್ಕೆ ತರಕಾರಿ ರೇಟ್ ಕಡಿಮೆ ಆಗುತ್ತಾ ಅನ್ನೋದು ನಿಜವಾಗ್ಲೂ ಎಚ್ಚರಿಕೆ. ಅದೇ ರೀತಿ ತರಕಾರಿ ದರನೇ ಹೂವಿನ ರೇಟು ಜಾಸ್ತಿ ಆಗಿದೆಯಾ ಕೇಳೋಣ. ಜಾಸ್ತಿ ಬೆಲೆ ಅಮ್ಮೋರೆ ವ್ಯಾಪಾರನೇ ಇಲ್ಲ. ಮಳೆ ಈ ತರ ಬಂದ್ಬಿಟ್ಟು ನಮ್ಮಲ್ಲಿ ತುಂಬಾ 2,000 ರೂಪಾಯಿ ಕೆಜಿ, ರೋಜು 200 ರೂಪಾಯಿ ಕೆಜಿ. ಮಾರ್ಕೆಟ್ ಯಾವ್ದೋ ಊರು ತಮಿಳ್ನಾಡಿಂದ ಬರುತ್ತಂತೆ, ಅಲ್ಲೆಲ್ಲ ಕೊಚ್ಕೊಂಡು ಹೋಗಿರೋದಕ್ಕೆ ಹೂವನೇ ಬರ್ತಿಲ್ಲ. ನೀವು ವ್ಯಾಪಾರ ಎಷ್ಟು ದಿನ ಸಮಸ್ಯೆ ಆಗ್ತಾ ಇದೆ ಇವಾಗ? ಒಂದು 3 ತಿಂಗಳಿಂದ ಇದಾಗ ಮಳೆ ಸ್ಟಾರ್ಟ್ ಆಯ್ತಲ್ಲ ನೋಡಿ. ನಿಮ್ಮ ಹೆಸರೇನಪ್ಪ? ಅಶ್ವಿನಿ. ಅಶ್ವಿನಿ ಅವ್ರು ಹೇಳ್ತಾ ಇದ್ದಾರೆ ಕಳೆದ 3 ತಿಂಗಳಿಂದ ಮಳೆ ಬರ್ತಾನೆ ಇದೆ. ಮಳೆ ಬರ್ತಾ ಇರೋದ್ರಿಂದ ನಿರಂತರವಾಗಿ ಹೂವಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದ್ರ ಮಧ್ಯೆ ಹಬ್ಬಗಳು ಹರಿದಿನಗಳು ಬಂದು ಹೋದ್ವು, ಆದರೆ ಹಬ್ಬ ಬಂದಾಗಲೂ ಸಹ ಇದೇ ಸ್ಥಿತಿ ಇತ್ತು. ಜನ 2 ಮಣ ಹೂ ಕೊಂಡ್ಕೊಳ್ಳೋ ಜಾಗದಲ್ಲಿ 1 ಮಣ ತೆಗೆದುಕೊಂಡು ಒಂದು ಸಾಂಪ್ರದಾಯಿಕವಾಗಿ ಮಾತ್ರ ಒಂದು ಪೂಜೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ರೈತ ಬೆಳೀತಾ ಇಲ್ಲ ಅಂತ ಅಲ್ಲ, ಆದರೆ ರೈತ ಬೆಳೀತಾ ಇರೋ ಹೂವು ಅವ್ರ ಕೈಗೆ ಸಿಗ್ತಾ ಇಲ್ಲ. ರೈತ ಅಂತೂ ಕಂಗಾಲಾಗ್ಬಿಟ್ಟಿದ್ದಾನೆ. ಅವನು ರೈತ ಹೊಲದಲ್ಲಿ ಬೆಳೆ ಇಲ್ಲ, ಹೂವು ಬೆಳೆ ಬೆಳೆದಿದೆ, ಬೆಳೆ ಸಿಗ್ತಾ ಇಲ್ಲ. ಜೊತೆಗೆ ಆತನ ಜಾನುವಾರುಗಳು ಇವತ್ತು ನದಿ ಪಾಲು ನೀರಿನ ಪಾಲು ಆಗ್ತಾ ಇರೋದನ್ನ ನಾವು ನಿತ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಸಹ ಬೆಂಗಳೂರಿನಲ್ಲಿ ಗುಂಡಿ ಗಳು ಜಾಸ್ತಿ ಹುಷಾರಾಗಿ ಓಡಾಡಬೇಕಾಗುತ್ತೆ. ಹಬ್ಬ ಹರಿದಿನಗಳೆಲ್ಲ ಇವಾಗ ಇದೆ ಇಲ್ಲೇ ಇಲ್ಲ. ಇವಾಗ ಹಬ್ಬ ಹರಿದಿನಗಳಿಲ್ಲ, ಇವಾಗ ಮಳೆ ಉಳಿದಿರೋದ್ರಿಂದ ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಅವರು ನೋಡ್ಬೇಕಲ್ಲ ಮೇಡಮ್, ಮಾಲೀಕರು ಆದ್ರೆ ಕಡಿಮೆ ಕೊಟ್ರೆ ನಾವು ತಗೋಬಹುದು. ರೈತರಿಗೂ ಸಹ ಎಲ್ಲ ಅಲ್ಲ ಮೇಡಮ್, ರೈತರಿಗೆ ಅನುಕೂಲ ಆಗ್ಬೇಕು. ಅಂದ್ರೆ ರೈತರಿಗೆ ಏನ್ ಬೆನಿಫಿಟ್ ಏನ್ ಆಗ್ತಾ ಇಲ್ಲ, ಆದ್ರೆ ಇವರು ಮಧ್ಯವರ್ತಿಗಳಿಂದ ಅವ್ರಿಗೆ ಬೆನಿಫಿಟ್ ಆಗ್ತಾ ಇಲ್ಲ. ರೈತರಿಗೆ ಮೇಡಮ್ ಇಲ್ಲೇ ಬೆಂಗಳೂರು ಅಬ್ಬಿಗೆರೆ ಬೆಂಗಳೂರಿನವ್ರೆ, ಅವ್ರಿಗೆ ಹೇಳ್ತಾ ಇದ್ರು ನಿತ್ಯದ ಪೂಜೆಗೆ ಹೂ ತರಿಸ್ಕೊಳ್ಳೇಬೇಕು ಅನಿವಾರ್ಯವಾಗಿದೆ. ಆದ್ರೆ ರೈತರಿಗೆ ಈ ಹೆಚ್ಚುವರಿ ಬೆಲೆ ಸಿಕ್ಕಿದ್ರೆ ಖಂಡಿತ ನಮಗೆ ಸಂತೋಷ ಆಗುತ್ತೆ. ಆದ್ರೆ ರೈತರಿಗೂ ಬೆಲೆ ಸಿಗ್ತಾ ಇಲ್ಲ.
ಮಧ್ಯವರ್ತಿಗಳಿಗೊಂದಿಷ್ಟು ಲಾಭ ಆಗ್ತಾ ಇರ್ಬೋದು ಈ ಹೆಚ್ಚಿನ ಬೆಲೆ ಬಂದಿರೋದ್ರಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏನಪ್ಪ ಹೂವಿನ ವ್ಯಾಪಾರ ಹೇಗಿದೆ, ಹೂವಿನ ವ್ಯಾಪಾರ ಹೇಗಿದೆ, ಮಾತಾಡ್ತೀರಾ? ಜನ ಸರ್ ಹೇಳಿ ಸರ್, ಹೂವಿನ ರೇಟ್ ಎಲ್ಲ ರೇಟ್ ತರಕಾರಿ ಹೂವು ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಅಯ್ಯೋ ಮೇಡಮ್, ತಂಗಾಲ ಆಗಿದೆ ಮೇಡಮ್, ಇಷ್ಟು ರೇಟ್ ಎಲ್ಲ ಆಗ್ಬಿಟ್ಟಿದೆ. ನಿಮ್ ಸ್ಯಾಲ್ರಿಗಿಂತ ಜಾಸ್ತಿ ಏರ್ತಾ ಇದೆ ರೇಟ್ಗಳೆಲ್ಲ ತುಂಬಾ ಕಷ್ಟ ಆಗ್ತದೆ. ಜೀವನ ಮಾಡೋದು ತುಂಬಾ ಮಾಡೋದು ತುಂಬಾ ಕಷ್ಟ ಅಂದ್ರೆ ಈಗ ಏರ್ತಾ ಹೋಯ್ತು ಅಂದ್ರೆ ಎಲ್ಲ ಮುಟ್ಟುತ್ತೆ ಅಂತ ನಿಮ್ಗೆ ಭಯ ಆಗ್ಬಿಟ್ಟಿದೆ. ಭಯ ಆಗಿದೆ ಮೇಡಮ್, ಸಂಸಾರ ಹೆಂಗ್ ಮಾಡೋದಂತ ತುಂಬಾ ಕಷ್ಟ ಆಗಿದೆ. ಪ್ರತಿಯೊಂದು ತರಕಾರಿಯಿಂದ ಹಿಡಿದು ಇಂಧನದಿಂದ ಸ್ಯಾಲ್ರಿ ಅಷ್ಟೇ ಇದೆ, ಬಂದು ಇನ್ಕ್ರೀಸ್ ಆಗ್ತಾನೆ. ನಿಮ್ಮ ಹೆಸರು ಸರ್? ಕೇಶವ. ಕೇಶವ್ ಅವರು ಈಗ ಒಂದು ಅನಲೈಸ್ ಮಾಡ್ತಾ ಇದ್ರು ಸಣ್ಣದಾಗಿ. ತರಕಾರಿ ಬೆಲೆ ಏರ್ತಾ ಇದೆ, ಇಂಧನದ ಬೆಲೆ ಏರ್ತಾ ಇದೆ, ಗ್ಯಾಸ್ ಬೆಲೆ ಏರ್ತಾ ಇದೆ, ಜೊತೆಗೆ ಈ ಹೂವಿನ ಬೆಲೆ ಏರ್ತಾ ಇದೆ ಅಂದ್ರೆ ನಾವು ಹೆಂಗ್ ಬದುಕೋದು? ಸ್ಯಾಲ್ರಿ ಮಾತ್ರ ಏರಿಕೆ ಆಗ್ತಾ ಇಲ್ಲ ಅಂತ ಹೇಳಿ. ಈಗ ಸ್ಯಾಲ್ರಿ ಏರಿಕೆ ಆಗದೆ ತರಕಾರಿ ಮಾತ್ರ ಏರಿಕೆ ಆಗ್ತಾ ಇದೆ, ನಾವು ಹೆಂಗೆ ಸರ್ವೈವ್ ಆಗೋದು ಅಂತ ಎಲ್ಲ ಎಲ್ಲ ಜನ ಸಮೂಹವಾಗಿ ಸರ್ಕಾರನ ಕ್ವಶ್ಚನ್ ಮಾಡ್ತಾ ಇದೆ. ಸರ್ಕಾರ ಈಗಲಾದ್ರೂ ಪರ್ಯಾಯ ಕಂಡ್ಕೊಳ್ಬೇಕು. ಸರ್, ನಿಮ್ಮ ಹೆಸರೇನು? ರಾಜೇಂದ್ರ. ರಾಜೇಂದ್ರ ಅವರೇ, ಹೇಗಿದೆ ತರಕಾರಿ ವ್ಯಾಪಾರ ಎಲ್ಲ? ತರಕಾರಿ ತುಂಬ ರೇಟ್ ಇದೆ ಮೇಡಮ್, ಮಳೆಗೆ ಎಲ್ಲ ಪುಷ್ಕರ ಹೋಗ್ತಾ ಇದೆ. ಏನು ಅಂತಂದರೆ ಬೆಲೆ ರೇಟ್ ಆಗಿರೋದನ್ನ ಜನಕ್ಕೂ ಬಿಡ್ತಾ ಇಲ್ಲ, ಈ ಕಡೆ ರೈತನಿಗೂ ಇಡ್ತಾ ಇಲ್ಲ, ನಮಗೂ ಬಿಡ್ತಾ ಇಲ್ಲ. ಎಷ್ಟು ಮೊದಲೇ ಎಷ್ಟಿತ್ತು ರೇಟ್, ಇವಾಗ ಎಷ್ಟು ಆಗ್ತಾ ಇದೆ ಮೇಡಮ್? ರೆಗ್ಯುಲರ್ ರೇಟು ನಮಗೆ 60 ರೂಪಾಯಿ ಕೆ ಜಿ, ನಮಗೆ ಸಿಟಿ ಮಾರ್ಕೆಟಲ್ಲಿ ಕ್ಯಾರೆಟ್ ಎಲ್ಲ ಇವಾಗ ರೆಗ್ಯುಲರ್ ಆಗಿ ಬರ್ತಾ ಇದ್ದಿದ್ದು 50 ರೂಪಾಯಿ 55 ರೂಪಾಯಿ ಸಿಟಿ ಮಾರ್ಕೆಟಲ್ಲಿ. ಅಕಸ್ಮಾತ್ ಒಂದು ವೇಳೆ ಮೂಟೆ ತೊಗೊಂಡ್ರು ವೇಸ್ಟ್ 30 ಕಿಲೋ ಅಲ್ಲಿಗೆ ಅಲ್ಲೇ ಬಂದ್ಬಿಡ್ತೀವಿ. ನಾವೇನು ಮಾಡ್ತೀವಿ, ಕಸ್ಟಮರ್ ಯಾವ ರೀತಿ ಆರಿಸ್ಕೊಂತಾರೋ ಅದೇ ರೀತಿನೇ ನಾವು ಆರಿಸ್ಕೊಂಡ್ಬರ್ತೀವಿ. ಯಾಕಂದರೆ ಕಸ್ಟಮರ್ಗೂ ಚೆನ್ನಾಗಿರೋದು ಸಿಗಬೇಕು, 2 ರೂಪಾಯಿ ಜಾಸ್ತಿ. ಈಗೇನಾಗಿದೆ ಅಂತಂದರೆ ಬೀನ್ಸು ಅಲ್ಲೇ 100 ರೂಪಾಯಿ, ಕ್ಯಾರೆಟು ಅಲ್ಲೇ 100 ರೂಪಾಯಿ, ದಪ್ಪ ಮೆಣಸಿನ್ಕಾಯಿ 100 ರೂಪಾಯಿ ಕೆ ಜಿ, ಮತ್ತು ಬಟಾಣಿ 200 ರೂಪಾಯಿ ಒಂದು ಕೆ ಜಿ, ಅಲ್ಲೇ 100 ರೂಪಾಯಿ. ಆಮೇಲೆ ತೊಗರಿ ಕಾಳು ಇವಾಗ ಸೀಸನ್ ಇದೆ, 2 ಕೆ ಜಿ 50 ರೂಪಾಯಿ ಸಿಗೋದು, ಇವಾಗ 1.5 ಕೆ ಜಿ 100 ರೂಪಾಯಿ ಸಿಗೋದು. ಆದರೆ ರೈತರು ಏನು ಗಿಡ್ತಾ ಇಲ್ಲ, ಈ ಮಳೆ ಅಂತ ಪೂರ್ತಿ ಅದಿಗೆಟ್ಟಿದೆ ಮಾರ್ಕೆಟ್. ನೋಡಿ ರೈತರು, ಇವರು ವ್ಯಾಪಾರಿಗಳು ಹೇಳ್ತಾ ಇದ್ರು ಏಕಾಏಕಿ ರೇಟ್ ಜಾಸ್ತಿ ಆಗಿರೋದ್ರಿಂದ ಅನಿವಾರ್ಯವಾಗಿ 100 ರೂಪಾಯಿ ರೇಟ್ ಇದ್ರು. ಮೇಡಮ್ ಯಾಕೆ ಕಾಲ್ಕೆ ಮೇಡಮ್ ಕಾಲ್ ಕೆ ಜಿ ಯಾಕೆ ತಗೋತಾ ಇದ್ದೀರಾ? ಕಾಲ್ ಕೆ ಜಿ ಅಮ್ಮ ಅವ್ರು ಏನೋ ಸೋಡ್ರಂಗು, ನಿಮಗೆ ಕಾಲು ಕೆ ಜಿ ವಾಂಗಿನಿಟ್ರು, ಬೆಲೆ ಬೆಲೆ ಇರ್ಕೋಸ್ಕರ ಕಾಲು ಕಿಲೋ ವಾಂಗಿನಿಟ್ರು. ಅವ್ರಿಗೆ ಅವ್ರಿಗೆ ಬೇಕಾಗಿರೋದು ಆ ಕಾಲು ಕೆ ಜಿ ಅಂದರೆ ಕೆಲವರೆಲ್ಲ ಅಂದರೆ ಮೇಡಮ್ ಈಗ 1 ಕೆ ಜಿ ತೊಗೊಳೋರು 1/2 ಕೆ ಜಿ ತೊಗೊಳ್ತಾರೆ, ಯಾಕಂದ್ರೆ ರೇಟ್ ಇದೆ ಅಲ್ವಾ. ಮುಂಬರಬಮ್ಮ ಕಾಲು ರೇಟ್ ಇದೆ ಅಲ್ವಾ, 1 ಕೆ ಜಿ ತೊಗೊಳೋರು 1/2 ಕೆ ಜಿ ತೊಗೊಳ್ತಾರೆ, 1/2 ಕೆ ಜಿ ತೊಗೊಳೋರು 1/2 ಕೆ ಜಿ ತೊಗೊಳ್ತಾರೆ. ಅಂದರೆ ಕಾಲು ಕೆ ಜಿಗೆ ಕಾಲು ಕೆ ಜಿ 30 ರೂಪಾಯಿ, 1/2 ತೊಗೊಂಡ್ರೆ 50 ರೂಪಾಯಿ. ಯಾಕೆ ಅಂತಂದರೆ ನಮಗೆ ಕಾಲು ಕೆ ಜಿಗೆ ಹಾಕಿದ್ರು ಒಂದೇ ತುಂಗ ಬರುತ್ತೆ, 50 ಗ್ರಾಮ್ ಎಕ್ಸ್ಟ್ರಾ ಹೋಗುತ್ತೆ. 1 ಕೆ ಜಿ ತೊಗೊಂಡ್ರು 50 ಗ್ರಾಮ್ ಎಕ್ಸ್ಟ್ರಾ ಹೋಗುತ್ತೆ. ಅದರಿಂದ ನಾವು ಕಾಲು ಕೆ ಜಿ 30 ಅರ್ಧ 50 ರೂಪಾಯಿ. ಇದೇ ಥರ ಮುಂದುವರೆದ್ರೆ ಮುಂದೆ ಏನು ಪರ್ಯಾಯ ಅಂತ ಮಾಡೋಕ್ಕಾಗಲ್ಲ ಮೇಡಮ್. ನಮಗೆ ದುಡ್ಡಿದೆ ಅಂತ ದುಡ್ಡನ್ನ ತಿನ್ನೋಕ್ಕಾಗಲ್ಲ, ತರಕಾರಿನೇ ತಿನ್ನಬೇಕು ಆರೋಗ್ಯ ಬೇಕು ಅಂದರೆ. ಮಾಂಸ ಹೆಚ್ಚಾಗಿ ತಿನ್ನೋದಕ್ಕೆ ಆಗೋದಿಲ್ಲ. ಎಲ್ಲರೂ ಏನಿದಪ್ಪ ತರಕಾರಿ ಬಿಟ್ಟು ಮಟನ್ ಬೆಲೆ ಚಿಕನ್ ಬೆಲೆ ಆಗ್ಬಿಟ್ಟಿದೆ ಅಂತಂದರೆ, ಯಾವಾಗಲೂ ಮನುಷ್ಯ ಮಟನ್ ತಿಂತಾರೆ ಚಿಕನ್ ತಿಂತಾರೆ, ಏನಾಗುತ್ತೆ? ತರಕಾರಿ ತಿಂದ್ರೇ ಆರೋಗ್ಯ. ಅಲ್ಲ ಈಗ ಜನರಿಗೆ ರೇಟ್ ಜಾಸ್ತಿ, ನಿಮಗೂ ವ್ಯಾಪಾರ ಕಮ್ಮಿ ಆಯಿತು, ಯಾವ ರೀತಿ ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಮೊದಲೆಲ್ಲ ಕರೋನಾ ಅಂತ ಇತ್ತು, ಎಷ್ಟು ನಿಮ್ಮ ಏನೇ ಮಾಡಿದ್ರು ಪ್ರಪಂಚದಲ್ಲಿ ಮರಗಳನ್ನ ಸಂರಕ್ಷಣೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನೀರು ಬೇಕಾಗಿರ್ಬೇಕು ಅಂತಂದ್ರೆ ಪ್ರಕೃತಿನ ಉಳಿಸ್ಬೇಕು, ಪ್ರಕೃತಿನ ಬೆಳೆಸ್ಬೇಕು. ಈಗ ಅವಾಗೇನೆ ಪ್ರಕೃತಿನ ನಾಶ ಮಾಡಿದ್ಕೆ ಇವೆಲ್ಲ ಸಮಸ್ಯೆ ಅಂತೀರಾ? ಸಮಸ್ಯೆ ಹೌದು ಮೇಡಮ್, ಎಲ್ಲ ಕಡೆ ಬಿಡಿಯಾಗಿ ಬಿಲ್ಡಿಂಗ್ಗಳೆಲ್ಲ ಇದ್ರೆ, ಅಪಾರ್ಟ್ಮೆಂಟ್ಸ್ಗಳೆಲ್ಲ ಇದ್ರೆ ಇನ್ನೇನು ಸಿಗುತ್ತೆ ನಮಗೆ? ಕೊನೆಗೆ ಒಂದಿನ ಬರೀ ಮಣ್ಣು ಕೂಡ ಸಿಗಲ್ಲ ನಮಗೆ, 1/2 ಕೆ ಜಿ 100 ರೂಪಾಯಿ. ರಾಜೇಂದ್ರ ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ನೀವು ಕೇಳಿಸ್ಕೊಂಡ್ರಿ. ಎಷ್ಟೇ ಹೈ ಡಿಗ್ರಿ ತಗೊಂಡಾಗ ಈ ಒಂದು ಪರಿಜ್ಞಾನ
ಇಲ್ಲ. ನಾವು ಪರಿಸರದ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು. ಹೊಂದಾಣಿಕೆ ಮಾಡ್ಕೊಂಡು ಬದುಕಲಿಲ್ಲ ಅಂದ್ರೆ ಈಗ ಆಗ್ತಾ ಇರೋದು ಸ್ಯಾಂಪಲ್ಲು, ಮುಂದೆ ನಮಗೆ ತಿನ್ನಕ್ಕೆ ಮಣ್ಣು ಸಿಗಲ್ಲ, ಅದು ಕಲುಷಿತ ಆಗ್ಬಿಡುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗಲಾದ್ರೂ ಪರಿಸರ ತಜ್ಞರು ಮತ್ತು ಸರ್ಕಾರ ಸೇರಿ ಒಮ್ಮತದ ಕಾರ್ಯ ಮಾಡಿ ಈ ಅಕಾಲಿಕ ಮಳೆ ಮುಂದೆ ಆಗ್ದೇ ಅಂತ ತಡೆದು ಸದ್ಯದ ವ್ಯವಸ್ಥೆಯನ್ನು ನಿಭಾಯಿಸೋ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು. ನಾನು ಇದೇ ರೀತಿ ವಿಶೇಷ ಸ್ಟೋರಿಗಳನ್ನ ನಾನು ರಾಜ್ಯದ ಬೇರೆ ಬೇರೆ ಭಾಗಕ್ಕೂ ಹೋದಾಗ ಮಾಡ್ತಾನೆ ಇರ್ತೀನಿ. ಅಲ್ಲಿವರೆಗೂ ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.